ಓಂ ಶಾಂತಿ. ಮುರುಳಿ ದಿನಾಂಕ 4/7/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಶ್ರೇಷ್ಠರಾಗಬೇಕು ಅಂದರೆ ಪ್ರತಿದಿನ ನಿಮ್ಮ ಚಾರ್ಟ್ ಅನ್ನು ನೋಡಿಕೊಳ್ಳಿ. ಯಾವುದೇ ಕರ್ಮೇಂದ್ರಿಯ ನನಗೆ ಮೋಸ ಮಾಡುತ್ತಿಲ್ಲ ತಾನೆ? ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಕಣ್ಣು ಬಹಳ ದೊಡ್ಡ ಮೋಸಗಾರ ಆಗಿದೆ. ಕಣ್ಣಿನಿಂದ ಸ್ವಯಂನ್ನು ರಕ್ಷಣೆ ಮಾಡಿಕೊಳ್ಳಬೇಕು. ಪ್ರಶ್ನೆ, ಎಲ್ಲದಕ್ಕಿಂತ ಕೆಟ್ಟ ಅಭ್ಯಾಸ ಯಾವುದಾಗಿದೆ? ಆ ಕೆಟ್ಟ ಅಭ್ಯಾಸದಿಂದ ಸ್ವಯಂನ್ನು ರಕ್ಷಣೆ ಮಾಡಿಕೊಳ್ಳಲು ಉಪಾಯ ಏನಾಗಿದೆ? ಉತ್ತರ, ಎಲ್ಲದಕ್ಕಿಂತ ಕೆಟ್ಟ ಅಭ್ಯಾಸ ನಾಲಿಗೆ ರುಚಿಯಾಗಿದೆ. ಯಾವುದೇ ಒಳ್ಳೆಯ ತಿಂಡಿಯನ್ನು ನೋಡಿದರೆ ಸಾಕು, ಮುಚ್ಚಿಟ್ಟುಕೊಂಡು ತಿನ್ನುತ್ತಾರೆ. ಮುಚ್ಚಿಟ್ಟುಕೊಳ್ಳುವುದು ಅಂದರೆ ಕಳ್ಳತನ ಮಾಡುವುದಾಗಿದೆ. ಕಳ್ಳತನ ಅನ್ನುವ ಮಾಯೆ ಬಹಳಷ್ಟು ಮಕ್ಕಳನ್ನು ಮೂಗಿನಿಂದ ಹಿಡಿದುಕೊಂಡು ಬಿಡುತ್ತದೆ. ಕಳ್ಳತನ ಅನ್ನುವ ಮಾಯೆ ಬಹಳಷ್ಟು ಮಕ್ಕಳ ಮೂಗನ್ನು ಹಿಡಿದುಕೊಳ್ಳುತ್ತದೆ. ಈ ಮಾಯೆಯಿಂದ ಸ್ವಯಂನ್ನು ರಕ್ಷಣೆ ಮಾಡಿಕೊಳ್ಳಲು ಸಾಧನ ಅಂದರೆ ಎಲ್ಲಿಯವರೆಗೂ ಸ್ವಯಂನಲ್ಲಿ ಈ ಅವಗುಣ ಇರುತ್ತದೆಯೋ ಅಲ್ಲಿಯವರೆಗೂ ಸ್ವಯಂಗೆ ಸ್ವಯಂ ಶಿಕ್ಷೆಯನ್ನು ಕೊಟ್ಟುಕೊಳ್ಳಿ. ಈ ಮಾಯೆಯಿಂದ ಸ್ವಯಂನ್ನು ರಕ್ಷಣೆ ಮಾಡಿಕೊಳ್ಳಲು ಸಾಧನ ಅಂದರೆ ಯಾವುದಾದರೂ ವಸ್ತುವಿನ ಕಡೆ ಬುದ್ಧಿ ಹೋಯಿತು ಅಂದರೆ ಸ್ವಯಂಗೆ ಸ್ವಯಂ ಶಿಕ್ಷೆಯನ್ನು ಕೊಟ್ಟುಕೊಳ್ಳಿ. ಕೆಟ್ಟ ಅಭ್ಯಾಸವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಸ್ವಯಂಗೆ ಸ್ವಯಂ ಬಹಳಷ್ಟು ಪೆಟ್ಟನ್ನು ಕೊಟ್ಟುಕೊಳ್ಳಿ. ಓಂ ಶಾಂತಿ. ಆತ್ಮ ಅಭಿಮಾನಿಯಾಗಿ ಕುಳಿತಿದ್ದೀರಾ ತಾನೆ? ಪ್ರತಿಯೊಂದು ಮಾತನ್ನು ಸ್ವಯಂನ ಜೊತೆ ಸ್ವಯಂ ಕೇಳಿಕೊಳ್ಳಬೇಕು. ನಾನು ಆತ್ಮ ಅಭಿಮಾನಿಯಾಗಿ ಕುಳಿತಿದ್ದೇನೆ ತಾನೆ? ಮತ್ತು ಒಬ್ಬ ತಂದೆಯನ್ನು ನಾನು ನೆನಪು ಮಾಡುತ್ತಿದ್ದೇನೆ ತಾನೆ? ಗಾಯನ ಕೂಡ ಇದೆ, ಶಿವಶಕ್ತಿ ಪಾಂಡವ ಸೇನೆ ಎಂದು. ಶಿವತಂದೆಯ ಸೇನೆಯಲ್ಲಿ ನೀವು ಕುಳಿತಿದ್ದೀರಾ? ಶಾರೀರಿಕ ಸೇನೆಯಲ್ಲಿ ಕೇವಲ ಯುವಕರಿರುತ್ತಾರೆ, ವೃದ್ಧರು ಅಥವಾ ಮಕ್ಕಳು ಇರುವುದಿಲ್ಲ. ಈ ಸೇನೆಯಲ್ಲಿ ವೃದ್ಧರು, ಮಕ್ಕಳು, ಯುವಕರು ಎಲ್ಲರೂ ಕುಳಿತಿದ್ದಾರೆ. ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ಸೇನೆಯಿದೆ. ಪ್ರತಿಯೊಬ್ಬರೂ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಂಡು ಪರಮಾತ್ಮ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಮಕ್ಕಳಿಗೆ ಗೊತ್ತಿದೆ, ಮಾಯೆ ಬಹಳ ಪ್ರಬಲ ಇದೆ. ಕರ್ಮೇಂದ್ರಿಯ ಬಹಳಷ್ಟು ಮೋಸ ಮಾಡುತ್ತದೆ. ಚಾರ್ಟ್ ಅನ್ನು ಪ್ರತಿದಿನ ಬರೆಯಿರಿ. ಇಂದು ಯಾವ ಕರ್ಮೇಂದ್ರಿಯ ನನಗೆ ಮೋಸ ಮಾಡಿತು ಎಂದು ನೋಡಿಕೊಳ್ಳಿ. ಇಂದು ಇಂತಹ ಕರ್ಮೇಂದ್ರಿಯ ಮೋಸ ಮಾಡಿತು. ಇಂದು ಇಂತಹ ವಸ್ತುವನ್ನು ನೋಡಿದ ತಕ್ಷಣ ಅದನ್ನು ತೆಗೆದುಕೊಳ್ಳಬೇಕು ಎಂದು ಮನಸ್ಸಾಯಿತು. ಈ ರೀತಿ ತಪ್ಪನ್ನು ನಾನು ಮಾಡಿದೆ ಎಂದು ಚಾರ್ಟ್ನಲ್ಲಿ ಬರೆಯಬೇಕು. ಕಣ್ಣು ಬಹಳಷ್ಟು ನಷ್ಟ ಮಾಡಿಸುತ್ತದೆ. ಪ್ರತಿಯೊಂದು ಕರ್ಮೇಂದ್ರಿಯವನ್ನು ನೋಡಿಕೊಳ್ಳಿ. ಯಾವ ಕರ್ಮೇಂದ್ರಿಯ ಬಹಳಷ್ಟು ನಷ್ಟವನ್ನು ಮಾಡಿಸುತ್ತಿದೆ ಎಂದು ನೋಡಿಕೊಳ್ಳಿ. ಸೂರದಾಸನ ಉದಾಹರಣೆಯನ್ನು ಕೂಡ ನೀಡುತ್ತಾರೆ ತಾನೆ. ನೀವೀಗ ಸ್ವಯಂನ್ನು ಚೆಕ್ ಮಾಡಿಕೊಳ್ಳಬೇಕು. ಕಣ್ಣು ಬಹಳಷ್ಟು ಮೋಸ ಮಾಡುತ್ತದೆ. ಒಳ್ಳೊಳ್ಳೆ ಮಕ್ಕಳು ಕೂಡ ಮಾಯೆಗೆ ವಶ ಆಗುತ್ತಾರೆ. ಒಳ್ಳೊಳ್ಳೆ ಮಕ್ಕಳಿಗೂ ಕೂಡ ಮಾಯೆ ಮೋಸ ಮಾಡಿಬಿಡುತ್ತದೆ. ಬಲೆ ಮಕ್ಕಳು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೆ, ಆದರೆ ಕಣ್ಣು ಮೋಸ ಮಾಡುತ್ತದೆ. ಈಗ ಸ್ವಯಂನ್ನು ಬಹಳಷ್ಟು ಚೆಕ್ ಮಾಡಿಕೊಳ್ಳಬೇಕು. ಏಕೆಂದರೆ ಮಾಯೆ ನಿಮ್ಮ ಶತ್ರು ಆಗಿದೆ. ಆದ್ದರಿಂದ ಸ್ವಯಂನ ಬಗ್ಗೆ ಗಮನ ಇರಬೇಕು. ಮಾಯೆ ನಮ್ಮ ಪದವಿಯನ್ನು ಭ್ರಷ್ಟ ಮಾಡಿ ಬಿಡುತ್ತದೆ. ಯಾರು ತಿಳುವಳಿಕೆ ಉಳ್ಳಂತಹ ಮಕ್ಕಳಾಗಿದ್ದಾರೋ ಅವರು ಚೆನ್ನಾಗಿ ಪ್ರತಿಯೊಂದು ಮಾತನ್ನು ಚಾರ್ಟ್ನಲ್ಲಿ ನೋಟ್ ಮಾಡಿಕೊಳ್ಳಬೇಕು. ಡೈರಿಯನ್ನು ಪಾಕೆಟ್ನಲ್ಲಿ ಇಟ್ಟುಕೊಂಡಿರಬೇಕು. ಹೇಗೆ ಭಕ್ತಿ ಮಾರ್ಗದಲ್ಲಿ ಬುದ್ಧಿ ಬೇರೆ ಕಡೆ ಹೋಯಿತು ಅಂದರೆ ತಮಗೆ ತಾವೇ ಚೂಟಿಕೊಳ್ಳುತ್ತಾರೆ. ನೀವು ಕೂಡ ನಿಮ್ಮ ಬುದ್ಧಿ ಬೇರೆ ಕಡೆ ಹೋಯಿತು ಅಂದರೆ ನಿಮಗೆ ನೀವೇ ಶಿಕ್ಷೆಯನ್ನು ಕೊಟ್ಟುಕೊಳ್ಳಬೇಕು. ಬಹಳಷ್ಟು ಎಚ್ಚರಿಕೆಯನ್ನು ಇಟ್ಟುಕೊಳ್ಳಬೇಕು. ಕರ್ಮೇಂದ್ರಿಯ ಮೋಸ ಮಾಡುತ್ತಿಲ್ಲವಾ ಎಂದು ನೋಡಿಕೊಳ್ಳಬೇಕು. ಯಾವ ಕರ್ಮೇಂದ್ರಿಯ ಮೋಸ ಮಾಡುತ್ತದೆಯೋ ಆ ಮಾತಿನಿಂದ ದೂರ ಸರಿದು ಬಿಡಬೇಕು. ಕಣ್ಣು ಮೋಸ ಮಾಡಿತು ಅಂದರೆ ಯಾರನ್ನು ನೋಡಿದಾಗ ಕಣ್ಣು ಮೋಸ ಮಾಡುತ್ತದೆಯೋ ಅಂತಹ ವ್ಯಕ್ತಿಗಳಿಂದ ದೂರ ಹೋಗಿ ಬಿಡಬೇಕು. ಆ ವ್ಯಕ್ತಿಗಳ ಸಮ್ಮುಖದಲ್ಲಿ ನಿಂತು ಅವರನ್ನು ನೋಡಬಾರದು. ಸ್ತ್ರೀ ಪುರುಷರ ಮಧ್ಯದಲ್ಲಿ ಬಹಳಷ್ಟು ಗಲಾಟೆ ನಡೆಯುತ್ತದೆ. ಒಬ್ಬರನ್ನು ಇನ್ನೊಬ್ಬರು ನೋಡುವುದರಿಂದ ಕಾಮ ವಿಕಾರದ ದೃಷ್ಟಿ ಉತ್ಪನ್ನ ಆಗುತ್ತದೆ. ಆದ್ದರಿಂದ ಸನ್ಯಾಸಿಗಳು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುತ್ತಾರೆ. ಕೆಲವು ಸನ್ಯಾಸಿಯರು ಸ್ತ್ರೀಯರನ್ನು ನೋಡುವುದೇ ಇಲ್ಲ, ಸ್ತ್ರೀಯರಿಗೆ ಬೆನ್ನು ಮಾಡಿ ಕುಳಿತುಕೊಳ್ಳುತ್ತಾರೆ. ಆ ಸನ್ಯಾಸಿಗಳಿಗೆ ಈಗ ಏನು ಸಿಗುತ್ತದೆ? ಹೆಚ್ಚು ಅಂದರೆ ಸನ್ಯಾಸಿಗಳಿಗೆ 10 ಲಕ್ಷ 20 ಲಕ್ಷ ಕೋಟಿ ರೂಪಾಯಿ ಸಿಗಬಹುದು. ಅವರು ಸತ್ತು ಹೋದರೆ ಆ ಹಣ ಅಲ್ಲೇ ಉಳಿಯುತ್ತದೆ, ಅವರ ಶರೀರ ಸಮಾಪ್ತಿಯಾಗುತ್ತದೆ. ನಂತರ
ಪುನರ್ಜನ್ಮವನ್ನು ಪಡೆದುಕೊಂಡು ಪುನಃ ಅವರು ಆ ಧನವನ್ನು ಕೂಡಿಸಬೇಕಾಗುತ್ತದೆ. ಈಗ ಮಕ್ಕಳು ಏನೆಲ್ಲವನ್ನು ಪಡೆದುಕೊಳ್ಳುತ್ತೀರೋ ಅದು ಅವಿನಾಶಿ ಆಸ್ತಿಯಾಗುತ್ತದೆ. ಸತ್ಯಯುಗದಲ್ಲಿ ಧನದ ಇಚ್ಛೆ ಇರುವುದಿಲ್ಲ. ಸತ್ಯಯುಗದಲ್ಲಿ ಅಪ್ರಾಪ್ತ ಅನ್ನುವ ಯಾವ ವಸ್ತುವು ಇರುವುದಿಲ್ಲ. ಯಾವ ವಸ್ತುವಿಗೋಸ್ಕರವೂ ಸತ್ಯಯುಗದಲ್ಲಿ ತಲೆಯನ್ನು ಚಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ. ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯಲ್ಲಿ ಹಗಲು ರಾತ್ರಿಯಷ್ಟು ಅಂತರ ಇದೆ. ಸತ್ಯಯುಗದಲ್ಲಿ ಅಪಾರ ಸುಖ ಇರುತ್ತದೆ. ಇಲ್ಲಂತೂ ಏನೂ ಇಲ್ಲ. ಪರಮಾತ್ಮ ತಂದೆ ಸದಾ ಹೇಳುತ್ತಾರೆ, ಸಂಗಮಯುಗ ಅನ್ನುವ ಅಕ್ಷರದ ಜೊತೆ ಪುರುಷೋತ್ತಮ ಅನ್ನುವ ಅಕ್ಷರವನ್ನು ಅವಶ್ಯವಾಗಿ ಬರೆಯಿರಿ. ಮತ್ತು ಸ್ಪಷ್ಟವಾಗಿ ಹೇಳಬೇಕು, ಜ್ಞಾನವನ್ನು ತಿಳಿಸುವುದು ಸಹಜ ಆಗಿದೆ. ಮನುಷ್ಯರನ್ನು ಪರಮಾತ್ಮ ತಂದೆ ದೇವತೆಯನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ತಂದೆ ಸಂಗಮಯುಗದಲ್ಲೇ ಬರುತ್ತಾರೆ. ದೇವತೆಯನ್ನಾಗಿ ಮಾಡಲು, ನರಕವಾಸಿಯನ್ನು ಸ್ವರ್ಗವಾಸಿಯನ್ನಾಗಿ ಮಾಡಲು ತಂದೆ ಬರುತ್ತಾರೆ. ಮನುಷ್ಯರು ಘೋರ ಅಂಧಕಾರದಲ್ಲಿದ್ದಾರೆ. ಸ್ವರ್ಗದಲ್ಲಿ ಏನಿರುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಧರ್ಮಾತ್ಮರು ಸ್ವರ್ಗವನ್ನು ನೋಡಲು ಸಾಧ್ಯ ಇಲ್ಲ. ಅನ್ಯ ಧರ್ಮದ ಆತ್ಮರು ಸ್ವರ್ಗವನ್ನು ನೋಡಲು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ತಂದೆ ಹೇಳುತ್ತಾರೆ, ನಿಮ್ಮ ಧರ್ಮ ಬಹಳಷ್ಟು ಸುಖವನ್ನು ನೀಡುವಂತಹ ಧರ್ಮ ಆಗಿದೆ. ಸತ್ಯಯುಗಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಆದರೆ ನಾವೀಗ ಸ್ವರ್ಗಕ್ಕೆ ಹೋಗುತ್ತಿದ್ದೇವೆ ಎಂದು ಯಾರಿಗೂ ಗೊತ್ತಿಲ್ಲ. ಸ್ವರ್ಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಭಾರತವಾಸಿಗಳು ಸ್ವರ್ಗವನ್ನು ಮರೆತು ಬಿಟ್ಟಿದ್ದಾರೆ. ಸ್ವರ್ಗ ಇದ್ದು ಹೋಗಿ ಲಕ್ಷಾಂತರ ವರ್ಷ ಆಯಿತು ಎಂದು ಹೇಳುತ್ತಾರೆ. ಕ್ರಿಶ್ಚಿಯನ್ನರು ಸ್ವಯಂ ಹೇಳುತ್ತಾರೆ, ಕ್ರೈಸ್ತ ಹುಟ್ಟುವುದಕ್ಕಿಂತ 3000 ವರ್ಷದ ಮೊದಲು ಸ್ವರ್ಗ ಇತ್ತು ಎಂದು. ಲಕ್ಷ್ಮೀ ನಾರಾಯಣರಿಗೆ ದೇವಿ ದೇವತೆಗಳು ಎಂದು ಕರೆಯಲಾಗುತ್ತದೆ. ಅವಶ್ಯವಾಗಿ ಪರಮಾತ್ಮ ತಂದೆ ಇವರನ್ನು ದೇವಿ ದೇವತೆಯನ್ನಾಗಿ ಮಾಡಿರಬೇಕು. ಈಗ ಪರಿಶ್ರಮ ಪಡಬೇಕು. ಪ್ರತಿದಿನ ಸ್ವಯಂನ ಚಾರ್ಟ್ ಅನ್ನು ನೋಡಿಕೊಳ್ಳಬೇಕು. ಯಾವ ಕರ್ಮೇಂದ್ರಿಯ ಇಂದು ನನಗೆ ಮೋಸ ಮಾಡಿತು ಎಂದು ನೋಡಿಕೊಳ್ಳಬೇಕು. ನಾಲಿಗೆ ಏನು ಕಡಿಮೆ ಇಲ್ಲ. ಒಳ್ಳೆಯ ತಿಂಡಿಯನ್ನು ನೋಡಿದ ತಕ್ಷಣ ಬಚ್ಚಿಟ್ಟುಕೊಂಡು ತಿಂದು ಬಿಡುತ್ತಾರೆ. ಇದರಿಂದ ಪಾಪ ಬರುತ್ತದೆ ಎಂದು ಮಕ್ಕಳು ತಿಳಿದುಕೊಳ್ಳುವುದೇ ಇಲ್ಲ. ಬಚ್ಚಿಟ್ಟುಕೊಳ್ಳುವುದೂ ಕೂಡ ಕಳ್ಳತನವೇ ಆಗಿದೆ. ಶಿವತಂದೆಯ ಯಜ್ಞದಲ್ಲಿ ಕಳ್ಳತನವನ್ನು ಮಾಡುವುದು ಬಹಳ ಕೆಟ್ಟ ಕೆಲಸ ಆಗಿದೆ. ಆನೆಯನ್ನು ಕದ್ದರೂ ಕಳ್ಳ, ಅಡಿಕೆಯನ್ನು ಕದ್ದರೂ ಕಳ್ಳ ಎಂದು ಕರೆಯಲಾಗುತ್ತದೆ. ಅನೇಕರ ಮೂಗನ್ನು ಮಾಯೆ ಹಿಡಿದುಕೊಂಡು ಬಿಡುತ್ತದೆ. ಈಗ ಕೆಟ್ಟ ಅಭ್ಯಾಸವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಯಾವುದಾದರೂ ಕರ್ಮೇಂದ್ರಿಯಕ್ಕೆ ವಶ ಆದರೆ ಸ್ವಯಂಗೆ ಸ್ವಯಂ ಪೆಟ್ಟನ್ನು ಕೊಟ್ಟುಕೊಳ್ಳಬೇಕು. ಎಲ್ಲಿಯವರೆಗೂ ಈ ಕೆಟ್ಟ ಅಭ್ಯಾಸ ನನ್ನಲ್ಲಿ ಇರುತ್ತದೆಯೋ ಅಲ್ಲಿಯವರೆಗೂ ನಾನು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಸ್ವರ್ಗಕ್ಕೆ ಹೋಗುವುದೇನು ದೊಡ್ಡ ಮಾತಲ್ಲ. ಆದರೆ ರಾಜಾರಾಣಿಯ ಪದವಿಯಲ್ಲಿ, ಪ್ರಜಾ ಪದವಿಯಲ್ಲಿ ಪರಮಾತ್ಮ ತಂದೆ ಹೇಳುತ್ತಾರೆ, ಕರ್ಮೇಂದ್ರಿಯವನ್ನು ಬಹಳಷ್ಟು ಚೆಕ್ ಮಾಡಿಕೊಳ್ಳಿ. ಯಾವ ಕರ್ಮೇಂದ್ರಿಯ ಮೋಸ ಮಾಡುತ್ತಿದೆ ಎಂದು ನೋಡಿಕೊಳ್ಳಿ. ಪ್ರತಿದಿನ ಚಾರ್ಟ್ ಅನ್ನು ಬರೆಯಬೇಕು. ವ್ಯಾಪಾರ ಇದಾಗಿದೆ. ತಂದೆ ತಿಳಿಸುತ್ತಾರೆ, ನನ್ನ ಜೊತೆ ವ್ಯಾಪಾರವನ್ನು ಮಾಡಬೇಕು. ಶ್ರೀಮತದಂತೆ ನಡೆದು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ತಂದೆ ಆದೇಶವನ್ನು ನೀಡುತ್ತಾರೆ. ತಂದೆ ಆದೇಶವನ್ನು ನೀಡುವಾಗ ಮಾಯೆ ವಿಘ್ನವನ್ನು ಹಾಕುತ್ತದೆ. ತಂದೆ ಹೇಳಿದಂತೆ ಮಾಯೆ ಮಾಡಲು ಬಿಡುವುದಿಲ್ಲ. ತಂದೆ ಹೇಳುತ್ತಾರೆ, ತಂದೆಯನ್ನು ಮರೆಯಬೇಡಿ. ತಪ್ಪನ್ನು ಮಾಡುವುದರಿಂದ ಬಹಳಷ್ಟು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ತಪ್ಪನ್ನು ಮಾಡಿದರೆ ಎಂದೂ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಈಗ ಖುಷಿಯಿಂದ ಹೇಳುತ್ತೀರ, ನಾನು ನರನಿಂದ ನಾರಾಯಣ ಆಗುತ್ತೇನೆ ಎಂದು. ಆದರೆ ನೀವೀಗ ಸ್ವಯಂ ಕೇಳಿಕೊಳ್ಳಬೇಕು, ನನ್ನ ಕರ್ಮೇಂದ್ರಿಯ ಮೋಸ ಅಂತೂ ಮಾಡುತ್ತಿಲ್ಲ ತಾನೆ. ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಯಾವ ಆದೇಶವನ್ನು ನೀಡುತ್ತಾರೋ ಅದನ್ನು ಕಾರ್ಯದಲ್ಲಿ ತರಬೇಕು. ಇಡೀ ದಿನದ ಲೆಕ್ಕವನ್ನು ಬರೆಯಬೇಕು. ಮಕ್ಕಳಿಂದ ಬಹಳಷ್ಟು ತಪ್ಪು ಆಗುತ್ತಿರುತ್ತದೆ. ಕಣ್ಣು ಬಹಳಷ್ಟು ಮೋಸ ಮಾಡುತ್ತದೆ. ತಂದೆಗೆ ಮಕ್ಕಳ ಬಗ್ಗೆ ಕರುಣೆ ಬರುತ್ತದೆ. ಮಕ್ಕಳಿಗೆ ಅನ್ಯ ಆತ್ಮರ ಬಗ್ಗೆ ಕರುಣೆ ಬರುತ್ತದೆ. ಇವರಿಗೆ ಇಂತಹ ತಿಂಡಿಯನ್ನು ತಿನ್ನಿಸಬೇಕು, ಇವರಿಗೆ ಉಡುಗೊರೆ ಕೊಡಬೇಕು ಎಂದು. ಏಕೆಂದರೆ ಕಣ್ಣು ಮೋಸ ಮಾಡಿಬಿಟ್ಟಿರುತ್ತದೆ. ಈ ರೀತಿ ಮಾಡುತ್ತಾ ತಮ್ಮ ಸಮಯವನ್ನು ಬಹಳಷ್ಟು ವ್ಯರ್ಥ ಮಾಡುತ್ತಾರೆ. ಮಾಲೆಯ ಮಣಿ ಆಗಲು ಬಹಳ ಪರಿಶ್ರಮ ಪಡಬೇಕು. ಅಷ್ಟರತ್ನಗಳು ಮುಖ್ಯ ಆಗಿದೆ. ನವರತ್ನ ಎಂದು ಹೇಳುತ್ತಾರೆ. ನವರತ್ನದಲ್ಲಿ ಒಬ್ಬರು ಶಿವತಂದೆ ಆಗಿದ್ದಾರೆ, ಇನ್ನು ಉಳಿದವರು ಅಷ್ಟರತ್ನ ಆಗಿದ್ದಾರೆ. ಶಿವತಂದೆಯ ಸಂಕೇತ ಕೂಡ ಬೇಕು ತಾನೆ. ಶಿವತಂದೆ ಮಧ್ಯದಲ್ಲಿ ಇದ್ದಾರೆ. ಗ್ರಹಚಾರ ಬಂದಾಗ ನವರತ್ನದ ಉಂಗುರವನ್ನು ಹಾಕಿಕೊಳ್ಳುತ್ತಾರೆ. ಈಗ ಯಾರು ಹೆಚ್ಚು ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಅಷ್ಟಮಣಿಗಳಲ್ಲಿ ಬರುತ್ತಾರೆ. ಅವರೇ ಗೌರವಾನ್ವಿತವಾಗಿ ತೇರ್ಗಡೆ ಆಗಿರುವ ಆತ್ಮರಾಗಿರುತ್ತಾರೆ. ಅಷ್ಟರತ್ನಗಳ ಮಹಿಮೆ ಬಹಳಷ್ಟು ಇದೆ. ದೇಹಾಭಿಮಾನಕ್ಕೆ ವಶ ಆದಾಗ ಕರ್ಮೇಂದ್ರಿಯ ಬಹಳಷ್ಟು ಮೋಸ ಮಾಡುತ್ತದೆ.
ಭಕ್ತಿಯಲ್ಲಿ ಬಹಳಷ್ಟು ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆ. ಭಕ್ತಿ ಮಾಡುವಾಗಲೂ ಕೂಡ ಭಕ್ತರಿಗೆ ಚಿಂತೆ ಇರುತ್ತದೆ, ತಲೆಯ ಮೇಲೆ ಪಾಪದ ಹೊರೆ ಬಹಳಷ್ಟು ಇದೆ, ದಾನ ಪುಣ್ಯವನ್ನು ಮಾಡಿ ಪಾಪವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಎಂದು ಭಕ್ತರು ಚಿಂತೆ ಮಾಡುತ್ತಾರೆ. ಸತ್ಯಯುಗದಲ್ಲಿ ಯಾವ ಮಾತಿನ ಚಿಂತೆಯೂ ಇರುವುದಿಲ್ಲ, ಏಕೆಂದರೆ ಸತ್ಯಯುಗದಲ್ಲಿ ರಾವಣ ರಾಜ್ಯವೇ ಇಲ್ಲ. ಸತ್ಯಯುಗದಲ್ಲಿ ಸ್ವರ್ಗ ನರಕ ಅನ್ನುವ ಮಾತು ಕೂಡ ಇರುವುದೇ ಇಲ್ಲ. ಸ್ವರ್ಗ ನರಕದ ವ್ಯತ್ಯಾಸ ಕೂಡ ದೇವತೆಗಳಿಗೆ ಗೊತ್ತಿರುವುದಿಲ್ಲ. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯಬೇಕು. ಮಕ್ಕಳಿಗೆ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸಲು ತಂದೆ ಓದಿಸುತ್ತಿದ್ದಾರೆ. ಶಿವತಂದೆಯ ನೆನಪನ್ನು ನಾವೀಗ ಮಾಡಬೇಕು. ತಂದೆಯ ನೆನಪು ಕೆಲವು ಮಕ್ಕಳಿಗೆ ಬರುವುದೇ ಇಲ್ಲ. ಚೆನ್ನಾಗಿ ಓದುವಂತಹ ವಿದ್ಯಾರ್ಥಿಗಳು ಟೀಚರ್ನ ನೆನಪಿನಲ್ಲೇ ಇರುತ್ತಾರೆ. ಈಗ ಚೆನ್ನಾಗಿ ತಂದೆಯನ್ನು ನೆನಪು ಮಾಡಿ. ಒಬ್ಬ ತಂದೆ ನಮಗೆ ಸದ್ಗುರು ಆಗಿ ಸಿಕ್ಕಿದ್ದಾರೆ. ಮನುಷ್ಯರನ್ನು ಪರಮಾತ್ಮ ತಂದೆ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ಮನುಷ್ಯರು ಅಸುರಿ ಮತದಂತೆ ನಡೆದು ಪರಮಾತ್ಮ ತಂದೆಗೆ ಎಷ್ಟೊಂದು ತಿರಸ್ಕಾರವನ್ನು ಮಾಡುತ್ತಾರೆ. ಈಗ ಪರಮಾತ್ಮ ತಂದೆ ಸರ್ವರ ಮೇಲೂ ಉಪಕಾರವನ್ನು ಮಾಡುತ್ತಾರೆ. ಈಗ ಮಕ್ಕಳಾದ ನೀವು ಕೂಡ ಸರ್ವರ ಮೇಲೆ ಉಪಕಾರವನ್ನು ಮಾಡಬೇಕು. ನೀವೀಗ ಯಾರಿಗೂ ಅಪಕಾರ ಮಾಡಬಾರದು. ಯಾರ ಬಗ್ಗೆಯೂ ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಳ್ಳಬಾರದು. ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡರೆ ನಿಮಗೆ ನೀವೇ ನಷ್ಟ ಮಾಡಿಕೊಳ್ಳುತ್ತೀರಾ. ಈಗ ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿ ಆಗಿತ್ತು ಅಂದರೆ ಆ ಅಪವಿತ್ರ ದೃಷ್ಟಿಯ ವೈಬ್ರೇಷನ್ ನಿಮ್ಮ ಮೂಲಕ ಅನೇಕರಿಗೆ ಹೋಗಿ ತಲುಪುತ್ತದೆ. ಅನ್ಯರ ಮೇಲೂ ಕೂಡ ನಿಮ್ಮ ಅಪವಿತ್ರ ದೃಷ್ಟಿಯ ಪ್ರಭಾವ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಗುರಿ ಬಹಳ ದೊಡ್ಡದಿದೆ. ಪ್ರತಿದಿನ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ. ನಾನು ಯಾವುದೇ ವಿಕರ್ಮವನ್ನು ಮಾಡಲಿಲ್ಲ ತಾನೆ, ಇಡೀ ದಿನದಲ್ಲಿ ನನ್ನಿಂದ ಯಾವುದೇ ವಿಕರ್ಮ ಆಗಲಿಲ್ಲ ತಾನೆ ಎಂದು ನೋಡಿಕೊಳ್ಳಬೇಕು. ಇದು ವಿಕರ್ಮದ ಜಗತ್ತಾಗಿದೆ, ಇದು ವಿಕ್ರಮ ಸಂವತ್ಸರ ಆಗಿದೆ. ವಿಕರ್ಮಾಜೀತ ದೇವತೆಗಳ ಸಂವತ್ಸರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ತಂದೆ ತಿಳಿಸುತ್ತಾರೆ, ವಿಕರ್ಮಾಜೀತ ಸಂವತ್ಸರ ಇದ್ದು ಹೋಗಿ 5000 ವರ್ಷ ಆಯಿತು. ಈಗ ಪುನಃ ವಿಕರ್ಮಾಜೀತ ಸಂವತ್ಸರ ಬರುತ್ತದೆ. ವಿಕರ್ಮಾಜೀತ ಸಂವತ್ಸರ ಮುಗಿದ ನಂತರ ವಿಕರ್ಮಿ ಸಂವತ್ಸರ ಪ್ರಾರಂಭ ಆಗುತ್ತದೆ. ರಾಜ ವಿಕ್ರಮ ಸಂವತ್ಸರವನ್ನು ಪ್ರಾರಂಭ ಮಾಡಿದರು ಎಂದು ಹೇಳುತ್ತಾರೆ. ರಾಜ ವಿಕ್ರಮ ಇದ್ದರು ಎಂದು ಹೇಳುತ್ತಾರೆ. ಈಗ ತಂದೆ ಹೇಳುತ್ತಾರೆ, ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ನಾನು ನಿಮಗೆ ತಿಳಿಸುತ್ತೇನೆ. ರಾವಣ ರಾಜ್ಯದಲ್ಲಿ ನಿಮ್ಮ ಕರ್ಮ ವಿಕರ್ಮ ಆಗುತ್ತದೆ. ಸತ್ಯಯುಗದಲ್ಲಿ ನಿಮ್ಮ ಕರ್ಮ ಅಕರ್ಮ ಆಗುತ್ತದೆ. ಸತ್ಯಯುಗದಲ್ಲಿ ನೀವು ವಿಕರ್ಮವನ್ನು ಮಾಡುವುದಿಲ್ಲ. ಸತ್ಯಯುಗದಲ್ಲಿ ವಿಕರ್ಮದ ಹೆಸರು ಕೂಡ ಇಲ್ಲ. ಈಗ ಜ್ಞಾನದ ಮೂರನೇ ನೇತ್ರ ನಿಮಗೆ ಸಿಕ್ಕಿದೆ. ಈಗ ಮಕ್ಕಳಾದ ನೀವು ತಂದೆಯ ಮೂಲಕ ಜ್ಞಾನದ ಮೂರನೇ ನೇತ್ರವನ್ನು ಪಡೆದುಕೊಂಡು ತ್ರಿನೇತ್ರಿಗಳು ತ್ರಿಕಾಲದರ್ಶಿಗಳಾಗಿದ್ದೀರಾ. ಮನುಷ್ಯರು ನಿಮ್ಮನ್ನು ತ್ರಿಕಾಲದರ್ಶಿಯನ್ನಾಗಿ ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ನಿಮ್ಮನ್ನು ತ್ರಿಕಾಲದರ್ಶಿಯನ್ನಾಗಿ ಮಾಡುತ್ತಾರೆ. ಯಾವಾಗ ನೀವು ಆಸ್ತಿಕರಾಗುತ್ತೀರೋ ಆಗ ನೀವು ತ್ರಿನೇತ್ರಿಗಳು ತ್ರಿಕಾಲದರ್ಶಿಗಳಾಗುತ್ತೀರಾ. ಇಡೀ ನಾಟಕದ ರಹಸ್ಯ ನಿಮ್ಮ ಬುದ್ಧಿಯಲ್ಲಿ ಇದೆ. ಮೂಲವತನ ಸೂಕ್ಷ್ಮವತನ 84 ಜನ್ಮದ ಚಕ್ರ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ನಂತರ ಅನ್ಯ ಧರ್ಮದ ಆತ್ಮರು ಬರುತ್ತಾರೆ, ನಂತರ ಅವರ ಸಂಖ್ಯೆ ವೃದ್ಧಿ ಆಗುತ್ತದೆ. ಆ ಧರ್ಮಸ್ಥಾಪಕರಿಗೆ ಗುರು ಎಂದು ಕರೆಯುವುದಿಲ್ಲ. ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಸದ್ಗುರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಇನ್ನು ಸದ್ಗತಿಯನ್ನು ನೀಡಲು ಬೇರೆ ಯಾರೂ ಬರುವುದಿಲ್ಲ. ಜಗತ್ತಿನಲ್ಲಿರುವಂತವರು ಧರ್ಮಸ್ಥಾಪಕರಾಗಿದ್ದಾರೆ. ಕ್ರೈಸ್ತನನ್ನು ನೆನಪು ಮಾಡುವುದರಿಂದ ಸದ್ಗತಿ ಸಿಗುವುದಿಲ್ಲ. ಕ್ರೈಸ್ತನನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶ ಆಗುವುದಿಲ್ಲ. ಕ್ರೈಸ್ತನನ್ನು ನೆನಪು ಮಾಡುವುದರಿಂದ ಏನೂ ಲಾಭ ಸಿಗುವುದಿಲ್ಲ. ಭಕ್ತಿಯ ಲೈನ್ನಲ್ಲಿ ಅವೆಲ್ಲವೂ ಬರುತ್ತದೆ. ಜ್ಞಾನದ ಲೈನ್ನಲ್ಲಿ ಕೇವಲ ನೀವಿದ್ದೀರಾ, ನೀವು ಮಾರ್ಗದರ್ಶಕರಾಗಿದ್ದೀರಾ. ಎಲ್ಲರಿಗೂ ಶಾಂತಿಧಾಮ ಸುಖಧಾಮದ ಮಾರ್ಗವನ್ನು ತೋರಿಸುತ್ತೀರಾ. ಪರಮಾತ್ಮ ತಂದೆ ಮುಕ್ತಿದಾತ ಮಾರ್ಗದರ್ಶಕ ಆಗಿದ್ದಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶ ಆಗುತ್ತದೆ. ಈಗ ಮಕ್ಕಳಾದ ನೀವು ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುವ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ನೀವೀಗ ಪುರುಷಾರ್ಥದ ಕಡೆ ಗಮನವನ್ನು ಕೊಡಬೇಕು. ವಿಕರ್ಮವನ್ನು ನಾವೀಗ ಮಾಡಬಾರದು. ಪುರುಷಾರ್ಥದ ಜೊತೆ ಜೊತೆಗೆ ವಿಕರ್ಮವನ್ನು ಮಾಡಿದರೆ 100 ಪಟ್ಟು ಶಿಕ್ಷೆ ಜಾಸ್ತಿ ಆಗುತ್ತದೆ. ಎಷ್ಟು ಸಾಧ್ಯವೋ ಅಷ್ಟು ವಿಕರ್ಮವನ್ನು ಮಾಡಬೇಡಿ, ಇಲ್ಲದಿದ್ದರೆ ಪಾಪ ಜಾಸ್ತಿ ಆಗುತ್ತದೆ, ನಿಮ್ಮ ಹೆಸರು ಹಾಳಾಗುತ್ತದೆ. ಈಗ ನಿಮಗೆ ಗೊತ್ತಿದೆ, ಭಗವಂತ ನಮಗೆ ಓದಿಸುತ್ತಿದ್ದಾರೆ. ಅಂದ ಮೇಲೆ ನಾವೀಗ ವಿಕರ್ಮವನ್ನು ಮಾಡಬಾರದು. ಕಳ್ಳತನವನ್ನು ಮಾಡುವುದು ಇದು ಕೂಡ ಪಾಪ ಆಗಿದೆ. ಸಣ್ಣ ಕಳ್ಳತನ ದೊಡ್ಡ ಕಳ್ಳತನ ಇದೆಲ್ಲವೂ ಪಾಪವೇ ಆಗಿದೆ. ಕಣ್ಣು ಕೂಡ ಬಹಳಷ್ಟು ಮೋಸ ಮಾಡುತ್ತದೆ.
ತಂದೆ ಮಕ್ಕಳ ನಡತೆಯನ್ನು ನೋಡಿ ತಿಳಿದುಕೊಳ್ಳುತ್ತಾರೆ. ಎಂದೂ ಕೂಡ ನಿಮಗೆ ವಿಚಾರದಲ್ಲೂ ಕೂಡ ಬಂದಿರುವುದಿಲ್ಲ ಇವರು ನನ್ನ ಪತ್ನಿ ಆಗಿದ್ದಾರೆ ಎಂದು. ನಾವೀಗ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೇವೆ, ನಾವು ಶಿವತಂದೆಗೆ ಮೊಮ್ಮಕ್ಕಳಾಗಿದ್ದೇವೆ ಅಂದ ಮೇಲೆ ಇವರು ನನ್ನ ಪತ್ನಿ ಅನ್ನುವ ವಿಚಾರ ಕೂಡ ಈಗ ನಿಮಗೆ ಬರಬಾರದು. ಆದರೆ ಮಾಯೆ ವಿಘ್ನವನ್ನು ಹಾಕುತ್ತದೆ, ಅನೇಕ ಕೆಟ್ಟ ಸಂಕಲ್ಪ ಬರುತ್ತದೆ. ಈಗ ನಾವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೇವೆ, ರಾಖಿಯನ್ನು ಕಟ್ಟಿಕೊಂಡಿದ್ದೇವೆ ಅಂದ ಮೇಲೆ ನಮ್ಮ ಕಣ್ಣು ಏಕೆ ಮೋಸ ಮಾಡುತ್ತದೆ? ನೆನಪಿನ ಶಕ್ತಿಯಿಂದ, ಕರ್ಮೇಂದ್ರಿಯದ ಮೋಸದಿಂದ ನಾವು ಮುಕ್ತ ಆಗುತ್ತೇವೆ. ಇದರಲ್ಲಿ ಬಹಳಷ್ಟು ಪರಿಶ್ರಮ ಪಡಬೇಕು. ತಂದೆಯ ಆದೇಶವನ್ನು ಕಾರ್ಯದಲ್ಲಿ ತಂದು ಚಾರ್ಟನ್ನು ಬರೆಯಬೇಕು. ಸ್ತ್ರೀ ಪುರುಷರು ಪರಸ್ಪರ ಇದೇ ಮಾತನ್ನು ಮಾತನಾಡಿಕೊಳ್ಳಿ. ನಾವೀಗ ಶಿವತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ, ಟೀಚರ್ನ ಮೂಲಕ ಸಂಪೂರ್ಣ ಶಿಕ್ಷಣವನ್ನು ಓದುತ್ತೇವೆ. ಇಂತಹ ಟೀಚರ್ ಎಂದೂ ನಮಗೆ ಸಿಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಬೇಹದ್ದಿನ ಜ್ಞಾನವನ್ನು ನೀಡುತ್ತಿದ್ದಾರೆ. ಲಕ್ಷ್ಮೀ ನಾರಾಯಣರಿಗೆ ತಂದೆಯ ಬಗ್ಗೆ ಗೊತ್ತೇ ಇಲ್ಲ. ಅಂದ ಮೇಲೆ ಅಂತ್ಯದಲ್ಲಿ ಬರುವ ಆತ್ಮರು ತಂದೆಯ ಬಗ್ಗೆ ಹೇಗೆ ತಿಳಿದುಕೊಳ್ಳಲು ಸಾಧ್ಯ? ಪರಮಾತ್ಮ ತಂದೆ ಹೇಳುತ್ತಾನೆ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ನೀವು ತಿಳಿದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ಈ ರೀತಿ ಮಾಡಿ, ಈ ರೀತಿ ಮಾಡಿ ಎಂದು ಮಕ್ಕಳಿಗೆ ಬಹಳಷ್ಟು ತಿಳಿಸುತ್ತಾರೆ. ಇಲ್ಲಿ ಜ್ಞಾನವನ್ನು ಕೇಳುವಾಗ ಮಕ್ಕಳು ಮಾಡುತ್ತೇವೆ ಎಂದು ಹೇಳುತ್ತಾರೆ. ಇಲ್ಲಿಂದ ಎದ್ದು ಹೊರಗಡೆ ಹೋದ ತಕ್ಷಣ ತಂದೆ ಹೇಳಿದ ಮಾತನ್ನು ಮರೆತು ಜ್ಞಾನ ಮಾರ್ಗದಿಂದ ಸಮಾಪ್ತಿಯಾಗುತ್ತಾರೆ. ಶಿವತಂದೆ ನಮಗೆ ಹೇಳುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಸದಾ ತಿಳಿದುಕೊಳ್ಳಬೇಕು, ಶಿವತಂದೆ ಹೇಳುತ್ತಿದ್ದಾರೆ. ಬ್ರಹ್ಮ ತಂದೆಯ ಫೋಟೋವನ್ನು ಕೂಡ ಇಟ್ಟುಕೊಳ್ಳಬೇಡಿ. ಶಿವತಂದೆ ಬ್ರಹ್ಮ ತಂದೆಯ ರಥವನ್ನು ಲೋನಾಗಿ ತೆಗೆದುಕೊಂಡಿದ್ದಾರೆ. ಈ ಬ್ರಹ್ಮ ತಂದೆ ಕೂಡ ಪುರುಷಾರ್ಥಿಯಾಗಿದ್ದಾರೆ. ಈಗ ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ, ನಾನು ಶಿವತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ. ಈಗ ನೀವು ಕೂಡ ನನ್ನಂತೆ ಆಸ್ತಿಯನ್ನು ಪಡೆದುಕೊಳ್ಳಿ. ನಿಮ್ಮಂತೆ ಈ ಬ್ರಹ್ಮ ತಂದೆ ಕೂಡ ವಿದ್ಯಾರ್ಥಿ ಜೀವನವನ್ನು ನಡೆಸುತ್ತಿದ್ದಾರೆ. ಮುಂದೆ ಹೋದಂತೆ ನಿಮ್ಮ ಮಹಿಮೆ ಬಹಳಷ್ಟು ನಡೆಯುತ್ತದೆ. ನೀವೀಗ ಪೂಜ್ಯ ದೇವತೆ ಆಗುವುದಕ್ಕೋಸ್ಕರ ಶಿಕ್ಷಣವನ್ನು ಓದುತ್ತಿದ್ದೀರಾ. ಸತ್ಯುಗದಲ್ಲಿ ದೇವತೆಗಳಾಗಿ ನೀವಿರುತ್ತೀರಾ. ಈ ಎಲ್ಲಾ ಮಾತನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರಿಗೆ ಸಂಶಯ ಬರುತ್ತದೆ, ಪರಮಾತ್ಮ ತಂದೆ ಹೇಗೆ ಬಂದು ಓದಿಸಲು ಸಾಧ್ಯ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ಬಂದು ಓದಿಸುತ್ತಾರೆ ಎಂದು ನಾನು ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ. ಯಾರು ಶಿವತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು ಶಿವತಂದೆಯನ್ನು ಹೇಗೆ ನೆನಪು ಮಾಡಲು ಸಾಧ್ಯ? ಅವರ ವಿಕರ್ಮ ವಿನಾಶ ಆಗಲು ಸಾಧ್ಯ ಇಲ್ಲ. ಇನ್ನು ಎಲ್ಲಾ ಆತ್ಮರು ನಂಬರ್ ವಾರಾಗಿ ವಾಪಸ್ ಹೋಗುತ್ತಾರೆ. ಈಗ ನಂಬರ್ ವಾರಾಗಿ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ. ರಾಜರಿಗೆ ದಾಸಿಯರು ವರದಕ್ಷಿಣೆಯ ರೂಪದಲ್ಲಿ ಸಿಗುತ್ತಾರೆ. ಇಲ್ಲೇ ಇಷ್ಟೊಂದು ಜನ ದಾಸಿಯರನ್ನು ಇಟ್ಟುಕೊಂಡಿದ್ದಾರೆ ಅಂದ ಮೇಲೆ ಸತ್ಯುಗದಲ್ಲಿ ಇನ್ನೆಷ್ಟು ಜನ ದಾಸಿಯರಿರಬಹುದು? ಯಾರು ಕಡಿಮೆ ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ತಿಳಿದುಕೊಳ್ಳಬೇಕು ನಾನು ದಾಸದಾಸಿ ಆಗುತ್ತೇನೆ ಎಂದು. ನೀವು ತಂದೆಯನ್ನು ಕೇಳಬಹುದು, ಬಾಬಾ ನಾನು ಈಗಲೇ ಶರೀರವನ್ನು ತ್ಯಾಗ ಮಾಡಿದರೆ ನನಗೆ ಯಾವ ಪದವಿ ಸಿಗುತ್ತದೆ ಎಂದು. ಆಗ ತಂದೆ ತಕ್ಷಣ ಹೇಳುತ್ತಾರೆ, ನಿಮ್ಮ ಲೆಕ್ಕವನ್ನು ನೀವೇ ನೋಡಿಕೊಳ್ಳಿ. ಅಂತ್ಯದಲ್ಲಿ ನಂಬರ್ ವಾರಾಗಿ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೀರಾ. ಇದು ಸತ್ಯ ಶಿಕ್ಷಣ ಆಗಿದೆ, ಇದು ಸತ್ಯ ಸಂಪಾದನೆ ಆಗಿದೆ. ಈ ಸಂಪಾದನೆಯಲ್ಲಿ ಹಗಲು ರಾತ್ರಿ ನಾವೀಗ ಬ್ಯುಸಿಯಾಗಿರಬೇಕು. ಲೌಕಿಕ ಜಗತ್ತಿನ ವ್ಯಕ್ತಿಗಳು ಲೌಕಿಕ ಸಂಪಾದನೆಯಲ್ಲಿ ಹಗಲು ರಾತ್ರಿ ಎಷ್ಟೊಂದು ಬ್ಯುಸಿ ಇರುತ್ತಾರೆ. ವ್ಯಾಪಾರಿಗಳು ಒಂದು ಕೈಯಿಂದ ಊಟ ಮಾಡುತ್ತಿರುತ್ತಾರೆ, ಇನ್ನೊಂದು ಕೈಯಿಂದ ವ್ಯಾಪಾರ ಮಾಡುತ್ತಿರುತ್ತಾರೆ. ಕೆಲವರು ಒಂದು ಕೈಯಿಂದ ಊಟ ಮಾಡುತ್ತಿರುತ್ತಾರೆ, ಇನ್ನೊಂದು ಕೈಯಿಂದ ಫೋನ್ನ ಮೂಲಕ ತಮ್ಮ ಕಾರ್ಯ ವ್ಯವಹಾರವನ್ನು ಮಾಡುತ್ತಿರುತ್ತಾರೆ. ಈಗ ಹೇಳಿ, ಇಂತಹ ವ್ಯಕ್ತಿಗಳು ಜ್ಞಾನ ಮಾರ್ಗದಲ್ಲಿ ನಡೆಯಲು ಸಾಧ್ಯ ಏನು? ಅವರು ಹೇಳುತ್ತಾರೆ, ನಮಗೆ ಸಮಯ ಎಲ್ಲಿದೆ? ಅರೆ, ಸತ್ಯ ಸಂಪಾದನೆ ಇಲ್ಲಿ ಆಗುತ್ತಾ ಇದೆ, ಸತ್ಯವಾಗಿ ಇಲ್ಲಿ ರಾಜ್ಯ ಸಿಗುತ್ತದೆ. ತಂದೆಯನ್ನು ಕೇವಲ ನೆನಪು ಮಾಡಿ, ಆಗ ವಿಕರ್ಮ ವಿನಾಶ ಆಗುತ್ತದೆ. ಅಷ್ಟ ದೇವತೆ ಮುಂತಾದವರನ್ನೂ ಕೂಡ ನೆನಪು ಮಾಡುತ್ತಾರೆ. ಅವರನ್ನು ನೆನಪು ಮಾಡುವುದರಿಂದ ಏನೂ ಸಿಗುವುದಿಲ್ಲ. ಪರಮಾತ್ಮ ತಂದೆ ಬಾರಿ ಬಾರಿಗೂ ಪ್ರತಿಯೊಂದು ಮಾತನ್ನು ತಿಳಿಸುತ್ತಾರೆ. ನಮಗೆ ಇಂತಹ ಮಾತನ್ನು ತಿಳಿಸಲಿಲ್ಲ ಎಂದು ಯಾರೂ ಹೇಳಬಾರದು. ಅದಕ್ಕೋಸ್ಕರ ತಂದೆ ಎಲ್ಲಾ ಮಾತನ್ನು ತಿಳಿಸುತ್ತಾರೆ. ಈಗ ಮಕ್ಕಳು ಎಲ್ಲರಿಗೂ ಸಂದೇಶವನ್ನು ನೀಡಬೇಕು. ಏರೋಪ್ಲೇನ್ನ ಮೂಲಕ ಪಾಂಪ್ಲೇಂಟ್ ಅನ್ನು ಕೆಳಗಡೆ ಹಾರಿಸಲು ಪ್ರಯತ್ನ ಪಡಬೇಕು. ಶಿವತಂದೆ ಈ ರೀತಿ ಹೇಳುತ್ತಾರೆ ಎಂದು ಪಾಂಪ್ಲೇಂಟ್ನಲ್ಲಿ ಬರೆಯಬೇಕು. ಬ್ರಹ್ಮ ತಂದೆ ಕೂಡ ಶಿವತಂದೆಗೆ ಮಗು ಆಗಿದ್ದಾರೆ. ಪ್ರಜಾಪಿತ ಅವರೂ ಕೂಡ ತಂದೆ ಆಗಿದ್ದಾರೆ, ಶಿವತಂದೆ ಕೂಡ ತಂದೆ ಆಗಿದ್ದಾರೆ. ಶುಭಾಬಾ ಎಂದು ಹೇಳಿದ ತಕ್ಷಣ ಅನೇಕ ಮಕ್ಕಳಿಗೆ ಪ್ರೇಮದ ಕಣ್ಣೀರು ಬರುತ್ತದೆ.
ಶಿವತಂದೆಯನ್ನು ಮಕ್ಕಳು ಎಂದೂ ನೋಡಿಲ್ಲ. ಆದರೆ ಬರೆಯುತ್ತಾರೆ, ಬಾಬಾ ಯಾವಾಗ ನಾವು ನಿಮ್ಮ ಜೊತೆ ಮಿಲನ ಮಾಡುತ್ತೇವೋ ಏನು, ಯಾವಾಗ ಬಾಬಾ ಈ ಬಂಧನ ಮುಕ್ತ ಆಗುತ್ತೇವೋ, ಈ ಬಂಧನದಿಂದ ನಮಗೆ ಯಾವಾಗ ಮುಕ್ತಿ ಸಿಗುತ್ತದೆಯೋ, ಯಾವಾಗ ನಾವು ಬಂದು ನಿಮ್ಮ ಜೊತೆ ಮಿಲನ ಮಾಡುತ್ತೇವೋ ಏನು ಎಂದು ಮಕ್ಕಳು ಹೇಳುತ್ತಾರೆ. ಅನೇಕರು ಶಿವತಂದೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾರೆ. ನಂತರ ರಾಜ್ಯದ ಸಾಕ್ಷಾತ್ಕಾರ, ರಾಜಕುಮಾರರ ಸಾಕ್ಷಾತ್ಕಾರ ಕೂಡ ಆಗುತ್ತದೆ. ಮುಂದೆ ಹೋದಂತೆ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ. ಅಂತ್ಯದಲ್ಲಿ ಅನೇಕರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಆದರೂ ಪುರುಷಾರ್ಥವನ್ನು ಮಾಡಲೇಬೇಕು. ಮನುಷ್ಯರು ಸಾಯುವ ಸಮಯದಲ್ಲಿದ್ದಾಗ ಭಗವಂತನನ್ನು ನೆನಪು ಮಾಡಿ ಎಂದು ಅವರಿಗೆ ಹೇಳುತ್ತಾರೆ. ನೀವೀಗ ನೋಡುತ್ತೀರಾ, ಅಂತ್ಯದಲ್ಲಿ ಎಲ್ಲರೂ ಬಹಳಷ್ಟು ಪುರುಷಾರ್ಥವನ್ನು ಮಾಡುತ್ತಾರೆ. ಅಂತ್ಯದಲ್ಲಿ ತಂದೆಯನ್ನು ನೆನಪು ಮಾಡಲು ಪ್ರಾರಂಭ ಮಾಡುತ್ತಾರೆ. ತಂದೆ ಸಲಹೆಯನ್ನು ನೀಡುತ್ತಾರೆ, ಮಕ್ಕಳೇ ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಪುರುಷಾರ್ಥ ಮಾಡಿ, ಗ್ಯಾಲಪ್ ಮಾಡಿಕೊಳ್ಳಿ, ತಂದೆಯ ನೆನಪಿನಲ್ಲಿದ್ದು ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಿ. ಆಗ ನೀವು ಲೇಟಾಗಿ ಬಂದಿದ್ದರೂ ಕೂಡ ಎಲ್ಲರಿಗಿಂತ ಮುಂದೆ ಹೋಗಲು ಸಾಧ್ಯ. ಹೇಗೆ ಟ್ರೈನ್ ಲೇಟಾಗಿ ಬಂದರೂ ಕೂಡ ಮೇಕಪ್ ಮಾಡಿಕೊಂಡು ಸಮಯಕ್ಕೆ ಸರಿಯಾಗಿ ಹೋಗಿ ತಲುಪುತ್ತದೆ. ನಿಮಗೂ ಈಗ ಸಮಯ ಸಿಕ್ಕಿದೆ, ನೀವು ಕೂಡ ಪುರುಷಾರ್ಥವನ್ನು ಮಾಡಿ, ಸರಿಪಡಿಸಿಕೊಳ್ಳಬೇಕು. ಈಗ ಸಂಪಾದನೆಯನ್ನು ಮಾಡಿಕೊಳ್ಳಲು ಪ್ರಾರಂಭ ಮಾಡಿ. ಪರಮಾತ್ಮ ತಂದೆ ಸಲಹೆ ಕೊಡುತ್ತಾರೆ, ಈ ರೀತಿ ಮಾಡಿ, ಈ ರೀತಿ ಮಾಡಿ, ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಿ, ತಂದೆಯ ಶ್ರೀಮತದಂತೆ ನಡೆಯಿರಿ, ಏರೋಪ್ಲೇನ್ನಿಂದ ಪಾಂಪ್ಲೇಂಟ್ ಅನ್ನು ಹಾಕಿ, ಮನುಷ್ಯರು ತಿಳಿದುಕೊಳ್ಳಬೇಕು. ಈಗ ಪರಮಾತ್ಮ ತಂದೆ ನಮಗೆ ಸರಿಯಾಗಿ ಸಂದೇಶವನ್ನು ನೀಡುತ್ತಿದ್ದಾರೆ. ಭಾರತ ಎಷ್ಟು ದೊಡ್ಡ ದೇಶ ಆಗಿದೆ ಎಲ್ಲರಿಗೂ ಗೊತ್ತಾಗಬೇಕು. ಯಾರೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳಬಾರದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಬುದ್ಧಿವಂತರಾಗಿ ಸ್ವಯಂನ್ನು ಚೆಕ್ ಮಾಡಿಕೊಳ್ಳಿ. ನನ್ನ ಕಣ್ಣು ನನಗೆ ಮೋಸ ಮಾಡುತ್ತಿಲ್ಲ ತಾನೆ ಎಂದು ಸ್ವಯಂನ್ನು ಚೆಕ್ ಮಾಡಿಕೊಳ್ಳಿ. ಯಾವುದೇ ಕರ್ಮೇಂದ್ರಿಯ ನನ್ನನ್ನು ವಶ ಮಾಡಿಕೊಂಡು ನನ್ನ ಮೂಲಕ ಉಲ್ಟಾ ಕರ್ಮವನ್ನು ಮಾಡಿಸುತ್ತಿಲ್ಲ ತಾನೆ ಎಂದು ಚೆಕ್ ಮಾಡಿಕೊಳ್ಳಬೇಕು. ನೆನಪಿನ ಶಕ್ತಿಯಿಂದ ಕರ್ಮೇಂದ್ರಿಯದ ಮೋಸದಿಂದ ಮುಕ್ತ ಆಗಬೇಕು. ಸೆಕೆಂಡ್ ಪಾಯಿಂಟ್, ಸತ್ಯ ಸಂಪಾದನೆಗೋಸ್ಕರ ಸಮಯವನ್ನು ಮಾಡಿಕೊಳ್ಳಬೇಕು. ಲೇಟಾಗಿ ಬಂದಿದ್ದರೂ ಕೂಡ ಪುರುಷಾರ್ಥವನ್ನು ಮಾಡಿ ಎಲ್ಲರಿಗಿಂತ ಮುಂದೆ ಹೋಗಿ ಹೆಚ್ಚು ಮಾರ್ಕ್ಸ್ ಅನ್ನು ಪಡೆದುಕೊಳ್ಳಬೇಕು. ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುವ ಸಮಯ ಇದಾಗಿದೆ. ಆದ್ದರಿಂದ ಈಗ ಯಾವುದೇ ವಿಕರ್ಮವನ್ನು ಮಾಡಬಾರದು. ವರದಾನ, ಪ್ರತಿ ಪರಿಸ್ಥಿತಿಯಲ್ಲೂ ಸ್ವಯಂನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಏರ್ ಕಂಡೀಷನ್ ಟಿಕೆಟ್ಗೆ ಅಧಿಕಾರಿಗಳಾಗಿ. ಏರ್ ಕಂಡೀಷನ್ ಟಿಕೆಟ್ ಯಾವ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ ಅಂದರೆ, ಯಾರು ಪ್ರತಿ ಪರಿಸ್ಥಿತಿಯಲ್ಲೂ ಸುರಕ್ಷಿತರಾಗಿರುತ್ತಾರೋ ಅವರಿಗೆ ಏರ್ ಕಂಡೀಷನ್ ಟಿಕೆಟ್ ಸಿಗುತ್ತದೆ. ಎಂತಹ ಪರಿಸ್ಥಿತಿ ಬೇಕಾದರೂ ಬರಲಿ, ಎಂತಹ ಸಮಸ್ಯೆ ಬೇಕಾದರೂ ಬರಲಿ, ಆದರೆ ಸಮಸ್ಯೆಯನ್ನು ಸೆಕೆಂಡ್ನಲ್ಲಿ ಪಾರು ಮಾಡುವಂತಹ ಆತ್ಮರು ಆಗಿ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳಬೇಕು. ಹೇಗೆ? ಟಿಕೆಟ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಜಗತ್ತಿನಲ್ಲಿ ಹಣವನ್ನು ನೀಡುತ್ತಾರೆ. ಅದೇ ರೀತಿ ಇಲ್ಲಿ ಸದಾ ವಿಜಯಿ ಆಗುವಂತಹ ಆಸ್ತಿ ಬೇಕು, ವಿಜಯಿ ಆಗುವಂತಹ ಹಣ ಬೇಕು. ಆಗ ನಿಮಗೆ ಏರ್ ಕಂಡೀಷನ್ ಟಿಕೆಟ್ ಸಿಗುತ್ತದೆ. ವಿಜಯಿ ಆಗುವ ಹಣವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ. ಕೇವಲ ಸದಾ ತಂದೆಯ ಜೊತೆಗಿರಿ, ಆಗ ಲೆಕ್ಕ ಇಲ್ಲದಷ್ಟು ಸಂಪಾದನೆ ಜಮಾ ಆಗುತ್ತದೆ. ಶ್ಲೋಗನ್, ಎಂತಹ ಪರಿಸ್ಥಿತಿ ಬೇಕಾದರೂ ಇರಬಹುದು, ಪರಿಸ್ಥಿತಿ ಸಮಾಪ್ತಿ ಆಗಲಿ, ಆದರೆ ಖುಷಿ ಸಮಾಪ್ತಿ ಆಗಬಾರದು. ಎಂತಹ ಪರಿಸ್ಥಿತಿ ಬಂದರೂ ಪರಿಸ್ಥಿತಿ ಸಮಾಪ್ತಿ ಆಗಬೇಕು, ಆದರೆ ನಮ್ಮ ಖುಷಿ ಸಮಾಪ್ತಿ ಆಗಬಾರದು. ಒಳ್ಳೆಯದು. ಓಂ ಶಾಂತಿ.